ಪಂಚಮಸಾಲಿ ಹೋರಾಟ ಬಿಜೆಪಿ ನಾಯಕರ ಕಿತ್ತಾಟ ಶಾಸಕ ಯತ್ನಾಳ್ ವಿರುದ್ಧ ಗುಡುಗಿದ್ರು ಮುರುಗೇಶ್ ನಿರಾಣಿ ರೀತಿ ಬಹಳ ಕೆಟ್ಟಕೊಳಕ ಮಾತಾಡ್ಕೊಂಡಿದ್ದಾರೆ ಬ್ರೂನೋನುವೆ ಯತ್ನಾಳ್ ವಿರುದ್ಧ ಪಿಂಪ್ ಪದವನ್ನ ನಿರಾಣಿ ಬಳಕೆ ಮಾಡಿದ್ದಾರೆ ನೀವು ಅಪ್ಪನ ಹುಟ್ಟಿದ್ರೆ ಬಾಯಿ ಮುಚ್ಚ್ರಿ ನಾಲಿಗೆ ಕೀಳಬೇಕಾಗುತ್ತೆ ಹುಷಾರ್ ಅಂದಿದ್ದಾರೆ ನಿರಾಣಿ ಪಕ್ಷದ ಬಗ್ಗೆ ಗೌರವ ಇಲ್ಲ ಅಂದ್ರೆ ಇಲ್ಲ ಯಾಕಿದೆಯೋ ಅಲ್ಲ ಅವರು ಕೇಳಿರ ಪಂಚಮಸಾಲಿ ಹೋರಾಟ ಬಿಜೆಪಿ ನಾಯಕರು ಈ ತರ ಕಿತ್ತಾಟ ಮಾಡ್ಕಳ್ತಾ ಇದ್ದಾರೆ ಅಂತ ಹೇಳ್ತಾ ಇದೀನಿ ನಾನು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ನಿರಾಣಿ ವಿರುದ್ಧ ಯತ್ನಾಳ್ ಪಿಂಪ್ ಅನ್ನುವ ಪದ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ವೈಯಕ್ತಿಕ ನಿಂದನೆ ಸರಿಯಲ್ಲ ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ ಅವರು ಈ ರೀತಿ ಹೇಳಿಕೆಯನ್ನು ಕೊಟ್ರೆ ಅದು ಅವರ ಸಂಸ್ಕೃತಿ ಯಾಕೆ ಇಟ್ಕೊಂಡಿದ್ದೀರಿ ಸಂಸ್ಕೃತಿ ಇಲ್ಲದವರನ್ನ ನಿಮ್ಮ ಪಾರ್ಟಿಯಲ್ಲಿ ನಿಮ್ಮದು ಬಹಳ ಸಂಸ್ಕಾರವಂತ ಪಾರ್ಟಿ ಅಲ್ವಾ ನಿರಾಣಿ ವಿರುದ್ಧ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ರಲ್ಲ ಈ ಪಿಂಪ್ ಗಿಂಪು ಅಂತ ಅದರ ಬಗ್ಗೆ ಮಾತನಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ರಾಜಕಾರಣ ಮಾಡ್ತಾ ಇರುವಂತದ್ದು ಇವತ್ತು ಏನು ರಾಜಕಾರಣ ಮಾಡ್ಲಿಕ್ಕೆ ಹೊರಟಿರುವಂಥವ್ರು ಅವರು ಎಮ್ ಎಲ್ ಎ ಆಗಿದ್ರು 2013-18 ಅವ್ರ ತಂದೆಯವರು ಮಂತ್ರಿ ಆಗಿದ್ರು ಅವತ್ತು ಸರ್ಕಾರ ಇತ್ತು ಅವರೇ ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಇವತ್ತು ಯಾಕೆ ನೆನಪಾಗ್ತಾ ಇದೆ ಅದು ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲೇ ಅದರ ಸಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಬ್ಬ ನಮ್ಮ ಬಿಜಾಪುರದ ಬಿದ್ದಾನೆ ಎಲ್ಲೂ ಇಲ್ಲ ಅಂತ ನಾಲಿಗೆ ಆ ಎಲ್ಲೂ ಇಲ್ಲದಿರುವಂಥ ನಾಲಿಗೆ ಆ ದೀಪ ಆರುವಾಗ ಒಂದು ಬಹಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ ಹೆಚ್ಚು ಬೆಳಕು ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಸಂಬಂಧಗಳಿರಬೇಕು ಅನ್ನೋಂಥದ್ದನ್ನು ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಇದೆ ಅವ್ರ ಅಪ್ಪಗವ್ರು ಹುಟ್ಟಿದ್ರಂದ್ರೆ ಈ ಥರ ಭಾಷೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅವರೇ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು ಸುಸಂಸ್ಕೃತ ಪಕ್ಷದಿಂದ ಬಂದವರು ಸುಸಂಸ್ಕೃತದಿಂದ ಮಾರ್ಗದರ್ಶನದಿಂದ ಇರುವಂಥವ್ರು ಬಂದಂಥವ್ರು ಬಾಯಿ ಒಳಗೆ ಇಂಥ ಶಬ್ದಗಳು ಬರೋದಿಲ್ಲ ಇಂಥ ಶಬ್ದಗಳು ಬರ್ತಾ ಇದೆ ಅಂದರೆ ಅವರು ಆ ಪಿಂಪಾಗಿ ಕೆಲಸ ಮಾಡ್ತಿರ್ಬೇಕು ಮತ್ತು ಯಾರಿಗಾದರೂ ಹುಟ್ಟಿದಂಥವ್ರು ಇರಬೇಕು ನಾನು ಭಾಳ ಕಠೋರವಾಗಿ ಮಾತಾಡ್ತಾ ಇದ್ದೀನಿ ಇನ್ನೇನಾದರೂ ಭಾಳ ಬಾಯಿ ನಾಲ್ಗೆ ಹರಿದು ಮಾತಾಡಿದ್ರಂದರೆ ಆ ನಾಲ್ಗೆ ಕತ್ತರಿಸುವಂಥ ಪ್ರಸಂಗ ಬರುವಂಥ ದಿವಸದಲ್ಲಿ ಬರ್ತಾ ಇದೆ ಇದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ರಾಜಕಾರಣ ಮಾಡ್ತಾ ಇರುವಂಥದ್ದು ಇವತ್ತು ಏನು ರಾಜಕಾರಣ ಮಾಡಲಿಕ್ಕೆ ಹೊರಟಿರುವಂಥವ್ರು ಅವರು ಎಮ್ ಎಲ್ ಎ ಆಗಿದ್ದರು 2013-18 ಅವ್ರ ತಂದೆಯವರು ಮಂತ್ರಿ ಆಗಿದ್ದರು ಅವತ್ತು ಸರ್ಕಾರ ಇತ್ತು ಅವರೇ ನಮ್ಮ ಸಮಾಜದ ಅಧ್ಯಕ್ಷರಾಗಿದ್ದರು ಅವಾಗ ಯಾಕೆ ಹೋರಾಟ ಮಾಡಲಿಲ್ಲ ಇವತ್ತೇ ಯಾಕೆ ನೆನಪಾಗ್ತಾ ಇದೆ ಅದು ಚುನಾವಣೆ ಬಂದಿರುವಂಥ ಸಂದರ್ಭದಲ್ಲೇ ಅದರ ಸಲ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇನ್ನೊಬ್ಬ ನಮ್ಮ ಬಿಜಾಪುರದ ಬಿದ್ದಾನೆ ಎಲ್ಲೂ ಇಲ್ಲ ಅಂತ ನಾಲಿಗೆ ಆ ಎಲ್ಲೂ ಇಲ್ಲದಿರುವಂಥ ನಾಲಿಗೆ ಆ ದೀಪ ಆರುವಾಗ ಒಂದು ಭಾಳ ಡಾಳಾಗಿ ಆರ್ತದೆ ಅನ್ನೋಂಥದ್ದು ಹೇಳ್ತಾರೆ ಹೆಚ್ಚು ಬೆಳಕು ಕೊಟ್ಟ ಆರುವಂಥ ಸಂದರ್ಭ ಇರ್ತಾ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಪರಿವಾರದ ಹಿರಿಯರು ನಮಗೆ ಒಂದು ಸಂಸ್ಕೃತಿಯನ್ನು ಕಲಿಸಿಕೊಟ್ಟಿದ್ದಾರೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಸಂಬಂಧಗಳಿರಬೇಕು ಅನ್ನೋಂಥದ್ದನ್ನು ಯಾವ ರೀತಿ ಅವರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದ್ದಾರೆ ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಇದೆ ಅವ್ರ ಅಪ್ಪಗವ್ರು ಹುಟ್ಟಿದ್ರಂದ್ರೆ ಈ ಥರ ಭಾಷೆ ಮಾತಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಸಲುವಾಗಿ ಅವ್ರು ಯಾರಿಗಾದ್ರೂ ಪಿಂಪ್ ಅಂತ ಹೇಳಿ ಹೇಳ್ತಾ ಇದ್ದಾರಲ್ಲ ಅವರೇ ಕೆಲಸ ಮಾಡಿರೋಂಥವ್ರು ಇರ್ಬೋದು ಈ ರೀತಿ ಎಲ್ಲ ಮಾಡುವಂಥವ್ರು ಯಾಕಂದ್ರೆ ಯಾರು ಇಂಥದ್ದೊಂದು ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದವರು ಸುಸಂಸ್ಕೃತ ಪಕ್ಷದಿಂದ ಬಂದವರು ಸುಸಂಸ್ಕೃತದಿಂದ ಮಾರ್ಗದರ್ಶನದಿಂದ ಇರುವಂಥ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ